ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು. ಬಿಜೆಪಿ ಪಕ್ಷಕ್ಕೆ ಸೇರಲು ಕೋಲಾರ ನಗರಸಭೆ ಮಾಜಿ ಉಪಾಧ್ಯಕ್ಷ ಪ್ರವೀಣ್ ಗೌಡ ನಿರ್ಧಾರ. ವಾರ್ತೆಗಳ ವಿವರ. ನಗರಸಭೆ ಹಾಲಿ ಸದಸ್ಯ ಹಾಗೂ ಮಾಜಿ ಉಪಾಧ್ಯಕ್ಷ ಪ್ರವೀಣ್ ಗೌಡ ಅವರು ತಮ್ಮ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತಿಂಗಳುಗಳೇ ಕಳೆದಿವೆ. ನಗರಸಭೆಯ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸದಸ್ಯರ ಹುನ್ನಾರದಿಂದ ಉಪಾಧ್ಯಕ್ಷ ಸ್ಥಾನವನ್ನು ಕಳೆದುಕೊಂಡ ಮೇಲೆ ಸೈಲೆಂಟ್ ಆಗಿದ್ದರು. ಆದರೆ ಇಂದು ತಮ್ಮ ವಾರ್ಡ್ ನಂಬರ್ 2 ಗಾಂಧಿನಗರದಲ್ಲಿ ಬಹಿರಂಗ ಸಭೆಯಲ್ಲಿ ವಾರ್ಡಿನ ನಾಗರಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಲು ನಿರ್ಧರಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಬಾರಕ್ ಹಾಗೂ ಇನ್ನಿತರ ನಗರಸಭೆ ಸದಸ್ಯರ ಕೈವಾಡದಿಂದ ನನ್ನನ್ನು ಪದಚ್ಯುತಿ ಕಳುಹಿಸಿದರು. ಅವರ ಕೋಟ್ಯಂತರ ರೂಪಾಯಿ ಹಗರಣಗಳನ್ನು ಬೇಲಿಗೆ ಎಳೆಯುತ್ತೇನೆ ಎಂಬ ಕಾರಣಕ್ಕೆ ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿದರು. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು, ಹಾಗೆಯೇ ತಪ್ಪು ಮಾಡಿದವರಿಗೆ ಶಿಕ್ಷೆ ಅನುಭವಿಸಲೇಬೇಕು. ನಗರಸಭೆಯಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿದವರಿಗೆ ಇಂದು ಅಲ್ಲ ನಾಳೆ ತಕ್ಕ ಶಾಸ್ತಿಯಾಗುತ್ತದೆ ಎಂದರು. ನಾನು ಜೆಡಿಎಸ್ ಪಕ್ಷದಿಂದ ನಗರಸಭೆ ಸದಸ್ಯನಾಗಿ ಚುನಾಯಿತಗೊಂಡಿದ್ದೇನೆ, ಆದರೆ ಇದುವರೆಗೂ ಜೆಡಿಎಸ್ ಪಕ್ಷದ ಯಾರೇ ನಾಯಕರಾಗಲಿ ನನ್ನ ಬೆಂಬಲಕ್ಕೆ ನಿಂತಿಲ್ಲ. ವಾರ್ಡಿನ ನಾಗರಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗುತ್ತದೆ ಎಂದು ಸ್ಪಷ್ಟನೆ ನೀಡಿದರು. ಇದೇ ಸಂದರ್ಭದಲ್ಲಿ 2ನೇ ವಾರ್ಡಿನ ಗಾಂಧಿನಗರದ ಹಿರಿಯ ಬಿಜೆಪಿ ಮುಖಂಡರಾದ ವೆಂಕಟೇಶ್, ಮಹೇಶ್, ರವಿ, ಶ್ರೀಕಾಂತ್, ಮಂಜು, ಲಕ್ಷ್ಮಮ್ಮ, ರಾಮಕ್ಕ, ಮುನಿಯಮ್ಮ, ಶಾಂತಮ್ಮ, ಸುಮಿತ್ರ, ವಾರ್ಡಿನ ನಾಗರಿಕರು, ಯುವಕರು, ಮಹಿಳೆಯರು ಹಾಜರಿದ್ದರು. ಸ್ಕೂಲ್ ಫೀಸು ಅಥವಾ ಏನಾದ್ರು ತೊಂದರೆ ಅಂತ ಫಸ್ಟ್ ನಾನು ನೋಡೋದೆ ಅಂತವ್ರನ್ನ. ಅಂತದ್ರಲ್ಲಿ ಈ ಶಾಲೆ ತುಂಬಾ ಹಳೇದಾಗಿದೆ, ಇದನ್ನ ರಿಪೇರಿ ಮಾಡಕ್ ಆಗಲ್ಲ. ಅಲ್ಲ, ಅದನ್ನೇ ನಾನು ಇದನ್ನ ಮುಖ್ಯ 1.5-2 ವರ್ಷದಿಂದ ಆಲ್ರೆಡಿ ಇದಕ್ಕೆ ಏನು ಹೊಸ ಬಿಲ್ಡಿಂಗ್ ಗೆ ಎಸ್ಟಿಮೇಷನ್ ಮಾಡ್ಕೊಡಿ ಅಂತೇಳಿ ಅವ್ರಿಗೆ ಆಲ್ರೆಡಿ ಹೇಳಿದ್ದಾರೆ. ಎಸ್ಟಿಮೇಷನ್ ಅಂದ್ರೆ ಅಂದಾಜು ಎಷ್ಟಾಗ್ಬೋದು, ಎಷ್ಟು ರೂಮ್ಸ್ ಬೇಕು ಅನ್ನೋದಕ್ಕೆ ಇದು ಮಾಡ್ಕೊಂಡಿದ್ದಾರೆ. DDP ಅವ್ರನ್ನ ಅವ್ರ ಜೊತೆ ನಾನು ಸಂಪರ್ಕ ಮಾಡಿ ಹತ್ತಿರದಲ್ಲೇ ನಾನೇನು 20 ರೂಮ್ ಬೇಡ, ಸದ್ಯಕ್ಕೆ ಒಂದು 5 ರೂಮ್ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಬೇಕಾದ್ರೆ 1 ರೂಮ್ ನಾನು ಕಟ್ಕೊಡ್ತೀನಿ ಅಂತ ಕೂಡ ಹೇಳಿದ್ದೀನಿ. ನಮ್ಮ ಮುಂಚೆ ಸಿಕ್ಕಿದೀರಿ ನೀವು, ಅದೇನೋ ಸೈಟ್ ಏನೋ ಸಮಸ್ಯೆ ಹೇಳ್ತಾ ಇದ್ರಿ, ಬಟ್ ಏನು ನೀವು ಇವಾಗ ಹೇಳ್ತಾ ಇದ್ದೀರಾ ಅದನ್ನ ದಯವಿಟ್ಟು ಎಲ್ಲ ಕಟ್ಟು ಮುಚ್ಚಿಬಿಟ್ಟಿದಾರಪ್ಪ, ನಾನೇನ್ ಕ್ಲೀನ್ ಮಾಡ್ತೀನಿ? ನಿಮ್ಮ ಮನೆಯಿಂದ ಅಲ್ಲವರೆಗೂ ಮಾಡಿಸ್ತೀನಿ ನಾನು. ಇನ್ನು 200 ಮೀಟರ್ ಪೂರ್ತಿ ಬ್ಲಾಕ್ ಆಗಿರುತ್ತೆ, ಏನೋ ಮುಚ್ಚಿಬಿಟ್ಟಿರ್ತಾರೆ. ನಾನು ಹಿಂಗೆ ತೆಗಿಯಕ್ ಹೋದ್ರೆ ಬೇಡ ಸರ್ ಇಲ್ಲಿ ಕ್ಲೀನ್ ಆಗಿದೆ, ನೀವು ಮುಂದೆ ಮಾಡಿಸಿ ಅಂತಾರೆ. ನಾನು ಅನುಭವಿಸಿದ್ದೀನಿ ಈ ನೀರು ಫೀಲ್ಡ್ ಎಲ್ಲ ಬಂದು ಫೀಲ್ಡ್ ಎಲ್ಲ ಹಾಳಾಗ್ತಿದೆ. ಆಟ ಆಡೋದು ಹೆಂಗ್ ಸರ್ ಮಕ್ಕಳು? ಏನಾಗಿದೆ ಮನೆ ಸ್ಕೀಮ್? ಇಲ್ಲ ಏನಿಲ್ಲ ಸರ್, ಅವರೆಲ್ಲ ಹೇಳಿ ಎಲ್ಲ 10 ಲಕ್ಷ ಸ್ಯಾಂಕ್ಷನ್ ಮಾಡಿದ್ರಂತೆ. 10 ಲಕ್ಷ ಸ್ಯಾಂಕ್ಷನ್ ಮಾಡಿ ಎಲ್ಲ ಇದಾಗಿದ್ದಾರೆ. ಹೇಳ್ತಾ ಇರೋದು ಸರ್, ಇರೋದು ಹೇಳ್ತಾ ಇರೋದು ಹೌಸಿಂಗ್ ಸ್ಕೀಮ್ಸ್ ಯಾವಾಗ ವರ್ಷದಲ್ಲಿ ಯಾವಾಗಲೂ ಇರೋದಿಲ್ಲ, ಯಾವಾಗಾದ್ರೂ ಬರುತ್ತೆ. ಬಟ್ ಮನವಿ ಪತ್ರ ಕೊಟ್ಬಿಟ್ರೆ ಸಾಲದು, ಆದ್ರೆ ಇನ್ಬೇಕು ಆ ಓಡಾಟ ಮಾಡಿದ್ರೆ ಪ್ರತಿಯೊಬ್ಬರು ಬಿಡೋದು. ಯಾವ್ದೋ ಒಂಥರ ರಾಜಕಾರಣಕ್ಕೋಸ್ಕರ ಬಂದು ಭಾಷಣ ಮಾಡೋದು, ಇಲ್ಲ ಎಲೆಕ್ಷನ್ ಟೈಮಲ್ಲಿ ಬಂದು ಭಾಷಣ ಮಾಡೋದು, ಇದುವರೆಗೂ ನಾನು ನಿಮ್ಮಲ್ಲಿ ಕೇಳಿಲ್ಲ, ಇಲ್ಲೂ ಹೇಳ್ತಾ ಇಲ್ಲ. ಹಿಂದೆ ನಡೆದಿರೋ ಘಟನೆ ತಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ, ಅದೊಂದೇದು. ಎರಡನೇದು ಬಂದುಬಿಟ್ಟು ನೀರು ಕೆಲವೊಂದೆಲ್ಲ ಮನೆ ಮನೆಗೆ ಹೋಗ್ತಾ ಇದ್ದೆ, ಕೆಲವೊಂದು ಮನೆ ಮನೆಗೂ ಅರ್ಧಂಬರ್ಧ ಫಸ್ಟ್ ಏನು ಹೋಗ್ತಾನೆ ಇರಲಿಲ್ಲ, ನನ್ನ ಮನೆಗೆ ಬರ್ತಾ ಇರಲಿಲ್ಲ ಸ್ವತಃ. ಈಗ ಎಲ್ಲರ ಮನೆಗೂ ಬರ್ತಾ ಇದೆ, ಅದೊಂದು ಮೊದಲನೇದಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಎರಡನೇದು ಬಂದುಬಿಟ್ಟು, ಮೂರನೇದು ಬಂದುಬಿಟ್ಟು ನಮ್ಮ ಸ್ವಚ್ಛತೆ ಬಗ್ಗೆ, ಕೋಲಾರ ಸ್ವಚ್ಛತೆ ಅದು ಅರ್ಧಂಬರ್ಧ 50-50 ಆಗಿದೆ. ಅದು ನಿಮ್ಮಲ್ಲಿ ತೊಂದರೆ ಉಂಟಾಗಿದೆಯೋ ಅಥವಾ ಇಲ್ಲಿರೋಂತ ಸಾರ್ವಜನಿಕರು ನಿಮ್ಗೆ ಸ್ಪಂದಿಸ್ತಾ ಇಲ್ವೋ, ಅಥವಾ ಇಲ್ಲಿರೋಂತ ಮುಖಂಡರು ಸ್ಪಂದಿಸ್ತಾ ಇಲ್ವೋ, ಅಥವಾ ನಿಮ್ಗೆ ಅಲ್ಲಿರೋಂತ ರಾಜಕಾರಣಿಗಳಾಗಿರ್ಬೋದು, ನಿಮ್ಮ ಪೌರಾಯುಕ್ತರಾಗಿರ್ಬೋದು ಸ್ಪಂದಿಸ್ತಾ ಇದಾರ ಇಲ್ವೋ ಅನ್ನೋಂಥದ್ದು ಅದು ನಿಮಗೆ ಬಿಟ್ಟಿರೋಂಥದ್ದು. ಆಮೇಲೆ ಇನ್ನೊಂದು, ಕೆರೆ ನೋಡಿದ್ರೆ ಹಾಳಾಗ್ತಾ ಇದೆ, ಯಾಕಂದ್ರೆ ಇಲ್ಲಿ ಇದ್ದೀರ ಆಲ್ರೆಡಿ. ಕೆರೆ ಕೂಡ ಅಷ್ಟೇ ಅಭಿವೃದ್ಧಿ, ಯಾಕಂದ್ರೆ ಮೇನ್ ರಸ್ತೆದಲ್ಲಿ ಕಾಣಿಸೋ ಅಂಥದ್ದು ಯಾರೇ ಅಷ್ಟೇ
ನೆಕ್ಸ್ಟ್ ಎಲೆಕ್ಷನ್ ಬಂದ್ರು ಅಷ್ಟೇ ಅಲ್ಲಿ ಕಣ್ಣಾಯಿಸ್ಕೊಂಡೇ ಬರ್ಬೇಕಾಗುತ್ತೆ. ಅದ್ರ ಬಗ್ಗೆ ನೀವು ಆಗ್ಲೇ ತಗೊಂಬೇಕಾಗುತ್ತೆ. ಸ್ಕೂಲ್ ಅಭಿವೃದ್ಧಿಗಳು ಕೂಡ ಕೆಲವೊಂದು ಇದಾಗಿದೆ. ಆಮೇಲೆ ಇಲ್ಲಿ ಮೇನ್ ಮುಖ್ಯವಾದದ್ದು ಏನಂದ್ರೆ ಪಾರ್ಕ್ ಇಲ್ಲ, ಮೇನ್ ಪಾರ್ಕ್ ಇಲ್ಲ. ಪಾರ್ಕ್ ಕೂಡ ಕೆಲವೊಂದು ಜಾಗ ಇಡ್ತಾ ಕೆಲವೊಂದು ಅದ್ ನಾನು ಹೇಳೋದಲ್ಲ ಬೇಡ, ನಾನು ಪರ್ಸನಲ್ ಆಗಿ ಮಾತಾಡ್ತೀನಿ ಅದು. ಆಮೇಲೆ ನಾಲ್ಕು ಬಂದ್ಬಿಟ್ಟು ಇದು ಕ್ರೀಡಾಂಗಣ, ದೊಡ್ಡದಾಗೊಂದು ಕ್ರೀಡಾಂಗಣ ಆಗ್ಬೇಕು ಅಂದ್ಬಿಟ್ಟು ಇಲ್ಲಿರೋಂತ ಎಲ್ಲ ಯುವಕರದ್ದು ಜಾಸ್ತಿ ಆಸೆ ಇದೆ. ಮತ್ತೆ ಇಲ್ಲಿ ನಾಯಕರು ಯಾರು ಇಲ್ಲಿ ನಡ್ಸ್ಕೊಂಡು ಹೋಗ್ತಾರೋ ಅವ್ರಿಗೂ ಸಹ ಮೊದಲನೇ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಈ ಗಾಂಧಿನಗರದಲ್ಲಿ ಒಂದು ಕಲೆ ಅನ್ನೋಂಥದ್ದು ಯಾವಾಗ್ಲೂ ಒಟ್ಟಾಗ್ಬಿಡ್ತಾ ಇತ್ತು. ಆ ಕಲೆ ಜೀವ ಕೊಟ್ಟು ಇವತ್ತಿನ ದಿವಸ ನಮ್ಮ ಇಲ್ಲಿರೋಂಥವ್ರಿಗೆ ಕಡು ಬಡತನದಲ್ಲಿರೋಂಥವ್ರಿಗೆ ಒಂದು ರೂಪಾಯಿ ದುಡ್ಡು ತಗೊಂಡಿರೋ ಇವತ್ತಿನ ದಿವಸ ಅವರು ಕಲ್ತಿರೋ ವೃತ್ತಿ ಕೊಡ್ತಾರಲ್ಲ ಅದಕ್ಕೋಸ್ಕರ ಧನ್ಯವಾದ ಹೇಳ್ತೀನಿ. ಆಮೇಲೆ ಇನ್ನೊಂದು ಕೆಲವೊಂದು ಮನೆಗಳು ಅಷ್ಟೇ ಕೆಲವೊಂದು ನಿಮ್ಗೆ ಸ್ಯಾಂಕ್ಷನ್ ಆಗ್ತಾ ಇತ್ತು ಸರ್ಕಾರದಿಂದ, ಆಶೆ ಅದ್ರದ್ದು ನೀವೇ ಪಟ್ಟಿ ತಯಾರು ಮಾಡಿ ಮನೆ ಇಲ್ದಿರೋರಿಗೆ ನೀವೇ ಕುಲಂಕುಶ ಪರಿಶೀಲನೆ ಮಾಡಬೇಕು. ಇಲ್ಲಿರೋಂಥ ಯಾವುದೇ ರಾಜಕಾರಣಿಗಳು ಮಣಿಬಾರ್ದು. ಆಮೇಲೆ ಯಾರೇ ಅಷ್ಟೇ ಸರ್ ಅವ್ರಿಗೆ ಇವಾಗ ಬೇರೆ ಬೇರೆ ವಾರ್ಡ್ಗಳಲ್ಲಿ ಮಕ್ಕಳಾಡ್ಕೊಳ್ಳೋದಕ್ಕೆ ಪಾರ್ಕ್ಗಳಿದೆ, ಎಲ್ಲಿ ಟಂಕದಲ್ಲಿದೆ, ಜಯನಗರದಲ್ಲಿದೆ, ಮತ್ತೆ ಈ ಕೋಟೆಯಲ್ಲಿದೆ, ಎಲ್ಲ ಕಡೆ ಇದೆ. ನಮ್ಮಲ್ಲಿ ನನಗೂ ಒಂದು ನಾನು ಈ 3 ವರ್ಷದ ಒಂದು ಇದ್ರೊಳಗಡೆ 100 ಕ್ರೋರು ಒಂದು ಪಾರ್ಕ್ ಕಟ್ಸ್ಕೊಟ್ಬಿಟ್ಟೆ ಹೋಗೋದಮ್ಮ. ಅಕಸ್ಮಾತ್ ನನ್ನ ಅಕಸ್ಮಾತ್ ನೆಕ್ಸ್ಟ್ ನನಗೆ ಇಲ್ಲಿ ಕ್ಯಾಟಗರಿ ಬರುತ್ತೋ ಅಥವಾ ಇಲ್ಲೋ, ನಾನು 3 ವರ್ಷದ ಏನು ಒಂದು ಇದರಲ್ಲಿ 100% ಮಕ್ಕಳು ಆಡ್ಕೊಳ್ಳೋದಕ್ಕೆ, ಸಣ್ಣ ಮಕ್ಕಳು ಪಾಪ ಎಲ್ಲ ಬಂದು ಇಲ್ಲಿ ಫೀಲ್ಡಲ್ಲಿ ಇರ್ತಾರೆ, ಅವ್ರಿಗೆ ಆಡ್ಕೊಳ್ಳೋದಕ್ಕೆ ಇದಿರಲಿಲ್ಲ. ಅವ್ರಿಗೇನು ಪ್ಲೇ ಐಟಮ್ಸ್ ಹಾಕ್ಬಿಟ್ಟು ಮತ್ತೆ ದೊಡ್ಡವ್ರಿಗೆಲ್ಲ ಒಂದು ವಾಕಿಂಗ್ ಮಾಡೋದಕ್ಕೆ ವಾಕಿಂಗ್ ಪಾರ್ಕ್ ಮಾಡಿಕೊಟ್ಟು ಈ ವ್ಯವಸ್ಥೆಯನ್ನು ಮಾಡೋದು 100% ಈ 3 ವರ್ಷದ ಟೈಮಲ್ಲಿ ನಾನು ಅದು ತೊಟ್ಟಿ ಬಾವಿ ಇರ್ಬೋದು ಬೇರೆ ಎಲ್ಲೇ ಆಗಲಿ ನನ್ನ ಜಾಗ ಎಲ್ಲಿದೆಯೋ ಅಲ್ಲಿ ಒಂದು ಪಾರ್ಕ್ ಅಂತ ಒಂದು 100 ಕ್ರೋರ್ ಮಾಡಿಕೊಡ್ತೀನಿ ನಾನು. ನೀರು ಎಲ್ರಿಗೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಲ್ಲ, ಕೆಲವು ಕಡೆ ಪೈಪ್ ಲೈನು ಸಮಸ್ಯೆಗಳಿದೆ, ಹೀಟ್ ಇದೆ ಅಂತ ಕೆಲವು ಕಡೆ ನೀರು ಹೋಗ್ತಾಯಿಲ್ಲ, ಬೇರೆ ಬೇರೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ. ನಾನು ಹೇಳೋದು 100% ಏನು ಒಂದು ನನಗೆ ಇನ್ನೊಂದು 1 ತಿಂಗಳಿಂದ 2 ತಿಂಗಳಲ್ಲಿ ಸಂಪೂರ್ಣವಾಗಿ 100% 3 ದಿನಕ್ಕೊಂದ್ಸಲಿ ನೀರು ಬರೋ ವ್ಯವಸ್ಥೆ, ಇವಾಗ 4 ದಿನ 5 ದಿನ ಆಗ್ತಾ ಇದೆ, 3 ದಿನಕ್ಕೊಂದ್ಸಲಿ ನೀರು ಬರೋ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ. 100 ಕ್ರೋರ್ ನಾನು ಏನೋ ಒಂದು ಸೇವೆ ಮಾಡಬೇಕು ಅಕಸ್ಮಾತ್ ನನ್ನ ಕೈಯಲ್ಲಿ ಆಗಿದ್ದು. ದೇವರು ಶಕ್ತಿ ಕೊಡ್ತಾರೆ, ಈ ಶಕ್ತಿ ಕೊಟ್ಟಾಗ ನಾಲ್ಕು 10 ರೂಪಾಯಿ ಇದ್ದಾಗ ಎಲ್ಲೋ ಒಂದ್ ಕಡೆ 4 ರೂಪಾಯಿ 4 ರೂಪಾಯಿ ಹೆಚ್ಚಿದಾಗ ಎಲ್ಲೋ ನನಗೊಂದು ತೃಪ್ತಿ ಇರ್ತದೆ, ಸಂತೋಷ ಇರ್ತದೆ. ಕೆಲವರು 10 ರೂಪಾಯಿನ 20 ರೂಪಾಯಿ ಮಾಡಬೇಕು, 100 ರೂಪಾಯಿ ಮಾಡಬೇಕು, 1000 ರೂಪಾಯಿ ಮಾಡಬೇಕು ಅಂತ ಅವ್ರು ಅದೇ ಕುರುತ್ತೆ ಇರ್ತಾರೆ. ನನಗೆ ಏನು ಅಂದ್ರೆ ದೇವರು ನಮ್ಗೆ ಶಕ್ತಿ ಕೊಟ್ಟಾಗ 4 ಜನಕ್ಕೆ ಯಾರಿಗಾದ್ರೂ ನಾವು ಸಹಾಯ ಮಾಡಿದಾಗ ನಾವು ಹುಟ್ಟಿದಕ್ಕೆ ಒಂದು ಸಾರ್ಥಕತೆ ಇರ್ತದೆ. ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಗಾಂಧಿನಗರಕ್ಕೆ ಬಂದಿದ್ದೇನೆ. ಆ ಗಾಂಧಿನಗರದಲ್ಲಿ ನಾನು ಯಾವತ್ತೇ ಆಗಲಿ ಗಾಂಧಿನಗರಕ್ಕೆ ನಾನು ರಾಜಕೀಯ ಮಾಡಲೇಬೇಕು ಅಂತೇನು ಬಂದವನಲ್ಲ. ಅದಾದ್ಮೇಲೆ ಬೇರೆ ಬೇರೆ ಒತ್ತಡಗಳು ಮತ್ತೆ ಏನು ಕ್ಯಾಟಗರಿ ಇದ್ದಿದ್ದು ಜನರಲ್ ಆಯಿತು. ಜನರಲ್ ಆಗಿದ್ದಕ್ಕೆ ಎಲ್ಲರೂ ನಮ್ಮ ಹಿತೈಷಿಗಳು ಸ್ನೇಹಿತರು ದೊಡ್ಡವರು ನೀವು ತಾಯಂದ್ರೆ ಎಲ್ಲರೂ ಸೇರಿ ಇಲ್ಲ ನೀವು ಎಲೆಕ್ಷನ್ ನಿಲ್ಬೇಕು ಅಂತ ಹೇಳಿದಾಗ ನಾನು ಎಲೆಕ್ಷನ್ ನಿಲ್ಕೊಂಡೆ. ಒಂದು ಒಂದು ಅವಕಾಶ ನಾನು ನಿಮ್ಮೆಲ್ಲರೂ ಮನೆ ಮನೆಗೂ ಬಂದು ವೋಟ್ ಕೇಳಿದ್ದೀನಿ. ಅದಕ್ಕೆ ಹೆಚ್ಚಿಗೆ ನೀವು ಏನು ಕೋಲಾರದ ಇತಿಹಾಸದಲ್ಲೇ ಅತಿ ಹೆಚ್ಚು ಮತಗಳಿಂದ ನಾನು ಗೆಲ್ತಿದ್ದೀರ ಏನು ಅದರಲ್ಲಿ ಏನು ನಾನು ಬೇರೆ ಏರಿಯಾದಿಂದ ಬಂದಿದ್ದೀನಿ. ಏನೇನೋ ನನ್ನ ಮೇಲೆ ಅಪಪ್ರಚಾರಗಳು ಟೀಕೆಗಳು ಮಾಡಿದ್ರು. ನಾವು ಹೋದ್ರೆ ಕೈಗೆ ಸಿಗ್ತಾನ ಮಾಡ್ತಾನ ಇಲ್ಲಿ ಕೆಲಸ ಮಾಡ್ತಾನ ನಮ್ಗೇನು ಗೆದ್ದುಬಿಟ್ಟು ಹೊಟ್ಟೋಗ್ತಾನೆ ಇವೆಲ್ಲ ಮಾತಾಡಿದ್ರು. ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊಂಡಿಲ್ಲ. ನನಗೆ ನಿಮ್ಮ ಆಶೀರ್ವಾದ ಇರೋವರೆಗೂ 1000 ಜನ ಈ ಥರ ಟಿಕೆಟ್ಗಳು ಮಾಡಿದ್ರು ಅರ್ಪಿಸ್ಕೊಳ್ಳೋ ಶಕ್ತಿ ನನಗಿದೆ. ಒಂದು ಏನು ರಾಜಕೀಯದಲ್ಲಿ ನಾನು ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡು ನಿಮ್ಮೆಲ್ಲರ ಮುಂದೆ ಆಯ್ಕೆಯಾಗಿ ಕೌನ್ಸಿಲರ್ ಆದೆ, ನಗರಸಭೆಯಲ್ಲಿ ಕೌನ್ಸಿಲರ್ ಆದೆ. ಕೌನ್ಸಿಲರ್ ಆದಮೇಲೆ ಮೊದಲನೇ ಬಾರಿಗೆ ನನಗೆ ಒಂದು ವೈಸ್ ಪ್ರೆಸಿಡೆಂಟ್ ಆದೆ, ಏನು ಉಪಾಧ್ಯಕ್ಷರು. ಅದು ನಾನೇನು ಬೇಕು ಅಂತ ಹೇಳಿರಲಿಲ್ಲ, ಅಚಾನಕ್ ಒಂದು ವೈಸ್ ಪ್ರೆಸಿಡೆಂಟ್ ಆಗುವ ಅವಕಾಶ ಸಿಕ್ತು. ಯಾರು ಮಾತಾಡಬೇಡಿ ಇವರೇ, ಒಂದು ನಿಮಿಷ. ನಾನು ಉಪಾಧ್ಯಕ್ಷನಾದಾಗಿಂದ ನಗರಸಭೆಯಲ್ಲಿ ನೀವು ಕೋಲಾರ ಟೌನಲ್ಲಿ 35 ವಾರ್ಡಲ್ಲಿ ಎಲ್ಲರೂ ಕೇಳ್ಕೊಬೋದು. ಎಲ್ಲೇ ಆಗಲಿ ಗಾಂಧಿನಗರದ ಜನ ತಲೆ ತಗ್ಸುವಂಥ ಕೆಲಸ ನಾನು ಎಲ್ಲೂ ಮಾಡಿಲ್ಲ. ನೀವು 35 ವಾರ್ಡಲ್ಲಿ ಕೋಲಾರ ಟೌನಲ್ಲಿ ಎಲ್ಲಾದರೂ ಕೇಳಿ ನಮ್ಮ ಕೌನ್ಸಿಲರ್ ಹೆಂಗೆ ಅಂದರೆ ಏ ಒಳ್ಳೆ ಸದಸ್ಯರಪ್ಪ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳೋ ಕೆಲಸ ನಾನೇನು ಏನೋ ಇದು ಮಾಡಿಬಿಟ್ಟಿದ್ದೀನಿ ಅಂತಲ್ಲ. ಬಟ್ ಎಲ್ಲರೇ ಆಗಿ ಇಲ್ಲೇ ಕೇಳಿ ಒಳ್ಳೆ ಅಭಿಪ್ರಾಯ ಹೇಳೋ ಹಂಗೆ ನಾನು ನಡ್ಕೊಂಡಿದ್ದೀನಮ್ಮ. ನಗರಸಭೆಯಲ್ಲೇ ಅಷ್ಟೇ, ನಗರಸಭೆ ವ್ಯವಸ್ಥೆ ಇವತ್ತಿನ ದಿನ ಹೆಂಗಾಗಿದೆ ಅಂದರೆ ನನಗೆ ಹೇಳಬೇಕು ಅಂದರೆ ಈ ವ್ಯವಸ್ಥೆನೇ ಏನಕ್ಕಪ್ಪ ಈ ನಗರಸಭೆಗೆ ಬಂದೆ ಅನ್ನೋ ಮಟ್ಟಕ್ಕೆ ಬಂದಿದೆ. ಅಲ್ಲಿ ಏನು ಅಂದರೆ ಮೋಸ, ಸುಳ್ಳು, ಚೂರಿ ಹಾಕೋದು, ಗಣಿಗೆ ಚೂರಿ ಹಾಕೋದು. ಈ ಗುಡುಗಳಿದ್ದರೆ ಅಲ್ಲಿ ಕೆಲಸಕ್ಕೆ ಅವರು ಒಳ್ಳೆಯವರು. ನಮ್ದೇನು ಅಂದರೆ
ಲಂಚ ತಗೊಳ್ಳೋರ್ ವಿರುದ್ಧ ಹೋರಾಟ, ಅನ್ಯಾಯದ ವಿರುದ್ಧ ಹೋರಾಟ, ಬಡವರು ಬದುರ್ನ ರಕ್ತ ಇರೋದ್ರ ವಿರುದ್ಧ ಹೋರಾಟ. ನಂದು ಈ ಹೋರಾಟ ಮಾಡಿದ ಸಲುವಾಗಿ ನನಗೆ ಅಲ್ಲಿ ನಗರಸಭೆ ಉಪಾಧ್ಯಕ್ಷನಾಗಿದ್ದಾಗ ಕೆಲವು ಸುಮಾರು 100 ಕೋಟಿಗಳು ತಿಂದಾಕಿದ್ದಾರೆ ಹಳೆ 2014-10 ಅಲ್ಲಿ ಯಾರು ಜನಗಳಿಗೆ ಗೊತ್ತಾಗಲ್ಲ. ಇವ್ರು ಏನ್ ಮಾಡ್ತಾರೆ, ಎಲ್ಲ ಒಂದು ಟೀಮ್ ಮಾಡ್ಕೊಂಡು ಒಂದು ಸಿಂಡಿಕೇಟ್ ಮಾಡ್ಕೊಂತಾರೆ, ಮಾಡ್ಕೊಂಡು ಏನು ಒಂದು 20 ಕೋಟಿ 100 ಕೋಟಿ ಅಲ್ಲಿ ತಿಂದಾಕಿದ್ದಾರೆ. ಏನೋ ಜನರಿಗೆ ಸೇರ್ಬೇಕಾಗಿರೋ ದುಡ್ಡು, ಅದ್ರ ವಿರುದ್ಧ ಪ್ರಶ್ನೆ ಮಾಡಿದ್ದಾರೆ. ಇದೆಲ್ಲ ದುಡ್ಡು ತಿಂದಿರಲ್ಲ, ಯಾಕೆ ಈ ತರ ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಮೇಲಧಿಕಾರಿಗಳಿಗೆ ದೂರು ಕೊಟ್ಟೆ. ಈ ದೂರು ಕೊಟ್ಟಿದ್ದಕ್ಕೆ ವಿಚಾರವಾಗಿ ಏನು ಯುವಾಡ್ನ ಸದಸ್ಯ ಆಗಿದ್ದ ಮುಬಾರಕ್ ಅಂತ ಇದಕ್ಕೆ ಮುಂಚೆ ಆತ, ಇನ್ನ ಕೆಲವರೆಲ್ಲರೂ ಅವ್ರ ಪಟಾಲಮ್ ಎಲ್ಲ ಸೇರಿಕೊಂಡು ಇವ್ರು ಹಿಂಗೆ ಬಿಟ್ರೆ ನಮ್ಮ ಹಿಸ್ಟ್ರಿನೆಲ್ಲ ತೆಗಿತಾನೆ, ನಮ್ಮ ಇತಿಹಾಸನೆಲ್ಲ ತೆಗಿತಾನೆ, ಇದನ್ನ ಹೆಂಗಾದ್ರೂ ಮಾಡಿ ಇಳಿಸ್ಬೇಕು ಅಂತೇಳಿ ಇವರು ನಮ್ಮ ಜೆ ಡಿ ಎಸ್ ಪಕ್ಷದ ಒಂದು 4-5 ಅಧ್ಯಕ್ಷ ನಗರಸಭೆ ಅಧ್ಯಕ್ಷರು ಇದ್ದಾರೆ, ಇವರೆಲ್ಲರೂ ಸೇರಿ ನನ್ನ ಇಳಿಸ್ಬೇಕು ಅಂತ ಹೇಳ್ಬಿಟ್ಟು ಇವರು ದೊಡ್ಡ ಒಂದು 8-9 ಕಷ್ಟಪಟ್ಟರು, ಸುಮಾರು ಲಕ್ಷಗಳು ಖರ್ಚು ಮಾಡಿ ಪಟ್ಟರು. ನನ್ನ ಜೊತೆ ಕೆಲವು ಸದಸ್ಯರು ಸಪೋರ್ಟ್ ಮಾಡಿದ್ರು, ಬಟ್ ಕೊನೆದಾಗ ಏನಾಯಿತು ಅಂದರೆ, ಏನು ನಾನು ನಂಬ್ಕೊಂಡಿದ್ದ ಪಕ್ಷ ರಾತ್ರಿ ಹಗಲು ದುಡ್ದಿದ್ದ ಪಕ್ಷಕ್ಕೆ, ಆ ದುಡ್ದಿದ್ದ ಪಕ್ಷನೇ ನನ್ನ ಕೈ ಬಿಟ್ಬಿಟ್ಟು, ಯಾರು ಅವನ ಜೊತೆ ಆಪೋಸಿಟ್ ಏನು ಕಾಂಗ್ರೆಸ್ಸಲ್ಲಿ ಗುರ್ಸ್ಕೊಂಡಿರೋನೋ ಅವನ ಜೊತೆ ಶಾಮೀಲ್ ಆಗಿಬಿಟ್ಟು ನನ್ನನ್ನು ಆ ಒಂದು ವೈಸ್ ಪ್ರೆಸಿಡೆಂಟ್ ಪೊಸಿಷನಿಂದ ಇಳಿಯೋದಕ್ಕೆ ಒಂದು 2 ಓಟ್ ಬೇಕಾಗಿತ್ತು. ವಿಪ್ ಇಶ್ಯೂ ಆಗಿತ್ತು. ಏನು ಕುಮಾರಸ್ವಾಮಿ ಅವರು ಇದ್ದಾರೆ ಸಿ ಎಮ್, 2 ಸಲ ಪಂಚಾಯತಿ ಮಾಡಿದ್ರು, ಪಂಚಾಯತಿ ಮಾಡಿ ಕೊನೆಯದಾಗ ಏನು ಮಾಡಿದ್ರು, ನೀವು ರಿಸೈನ್ ಮಾಡಿಬಿಡ್ಬೇಕು ಅಂತ ಹೇಳಿದ್ರು. ನಾನು ಯಾವುದೂ ಭ್ರಷ್ಟಾಚಾರ ಮಾಡಿಲ್ಲ, ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಯಾರಾದರೂ ಕಂಪ್ಲೇಂಟ್ ಹೇಳಿದ್ರೆ ಅಮ್ಮ ನನಗೆ ಫೋನಲ್ಲಿ ಹೇಳಿದ್ರೆ ಅಲ್ಲಿ ಹೋಗಿ ಅಟೆಂಡ್ ಮಾಡ್ತಾ ಇದ್ದೆ. ಕಂಪ್ಲೇಂಟ್ ಕೋಲಾರ ಫುಲ್ಲು, ಬರೀ ಗಾಂಧಿನಗರ ಅಲ್ಲಿ ಕೋಲಾರದಲ್ಲಿಲ್ಲ, ಹಂಗೆ ಅಟೆಂಡ್ ಮಾಡ್ತಾ ಇದ್ದಕ್ಕೆ ಇವರು ಸಹಿಸ್ಕೊಳಕ್ಕಾಗ್ದಿರಾ. ಅಟ್ಲೀಸ್ಟ್ ಏನು ಕುಮಾರಸ್ವಾಮಿಯವರು ಅಥವಾ ದೊಡ್ಡವರು ಹಿರಿಯರು ಯಾರಿದ್ದಾರೆ ಜೆ ಡಿ ಎಸ್ ಪಕ್ಷದಲ್ಲಿ, ಯಾಕಪ್ಪ ಇವನ ಮೇಲೆ ಹಿಂಗೆ ಇದು ಮಾಡ್ತಾ ಇದ್ದಾರೆ ಏನು ಅಂತೇಳಿ ಸಾಮಾನ್ಯ ಕಾರ್ಯಕರ್ತರನ್ನ ಅಥವಾ ಕೋಲಾರ ನಗರದಲ್ಲಿ ಯಾರನ್ನಾದರೂ ಒಂದು ಕೆಲವ್ರನ್ನ ನಿಷ್ಠಾವಂತ ಕಾರ್ಯಕರ್ತರು ಕೇಳಿದ್ದಿದ್ರೆ ಅವ್ರು ಹೇಳಿರೋರು, ಇವರು ಅದು ಕೇಳಿಲ್ಲ. ಯಾರೋ ಕೆಲವು ಮುಖಂಡರುಗಳ ಮಾತುಗಳು ಕೇಳ್ಬಿಟ್ಟು ಇವನು ಯಾರೋ ಒಬ್ಬ ಬಂದರೆ 10,000 ಓಟ್ 20,000 ಓಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಂತ ಪಕ್ಷದಲ್ಲಿ ನಿಯತ್ತಾಗಿ ದುಡಿತಾ ಇದ್ದವನು ನನ್ನನ್ನ ತುಳಿದಾಕಿದ್ರು. ಇದು ನನಗೆ ಜೆ ಡಿ ಎಸ್ ಪಕ್ಷ ಕೊಟ್ಟ ಬಹುಮಾನ, ಇಂಥ ಪಕ್ಷದಲ್ಲಿ ನಾನು ಮುಂದುವರಿಬೇಕಾ? ನೀವೆಲ್ಲರೂ ಹೇಳ್ಬೇಕು, ನೀವೆಲ್ಲರೂ ತೀರ್ಮಾನ. ನನ್ನ ಜೊತೆಗೆ ಇವತ್ತಿನ ದಿನ ಅವರು ಇದ್ದಿದ್ರೆ ಒಂದು ಬೆಳವಣಿಗೆ ಆಗಿರ್ಬೋದು, ಒಂದು ಫ್ರೆಂಡ್ಸ್ ತಗೊಂಬರೋದು ಎಲ್ಲ ಮಾಡ್ಬೋದಾಗಿತ್ತು. ಒಂದ್ ಕಡೆ ಜೆ ಡಿ ಎಸ್ ಅವ್ರು ಮೋಸ ಮಾಡ್ತಾರೆ, ಇನ್ನೊಂದು ಇವಾಗ ಕಾಂಗ್ರೆಸ್ ಸೇರ್ಕೊಂಡಿರೋ ಸೇರಿ ನನ್ನ ವಿರುದ್ಧ ಕೈ ಎತ್ತಾರೆ. ಯಾರೋ ಇದೇ ಶ್ರೀಮಂತರು, ಇರೋರು ಗೌರವ ಇದೆ, ಎಲ್ಲ ಮುಖಂಡರ ಮೇಲೇನು ಗೌರವ ಇದೆ. ಬಟ್ ಏನು ಅಂದ್ರೆ ಅವರವರು ಇಲ್ಲಿ ಪಕ್ಷಿಗಳು ಸುಮ್ಮನೆ ಅಷ್ಟೇ, ಇವರಿವರು ಒಂದು ಇಂಟ್ರೆಸ್ಟ್ಗಳಿಗೆ ಇವರೊಂದು ಇದಕ್ಕೆ ತೆವಲುಗಳಿಗೆ ಸುಮ್ಮನೆ ಪಕ್ಷಿಗಳ ಹೆಸರು ಹೇಳ್ತಾರಷ್ಟೇ, ಎಲ್ಲ ಒಳಗಡೆ ಅಡ್ಜಸ್ಟ್ಮೆಂಟ್ಗಳೇ. ಹಾಗಾಗಿ ಸುಮಾರು ನನಗೆ ತುಂಬ ನೋವಾಯಿತು, ಅಷ್ಟು ನಿಯತ್ತಾಗಿದ್ದು ಒಂದು ಪಕ್ಷಕ್ಕೆ ನಾನು ಅಷ್ಟೆಲ್ಲ ಒಂದು ದುಡ್ದಾಗ ಇವ್ರು ನನಗೆ ಕೊಟ್ಟಿದ್ದ ಬಹುಮಾನ ಏನು ಅಂದರೆ ಕಾಂಗ್ರೆಸ್ ಅವ್ರ ಜೊತೆ ಶಾಮೀಲಾಗಿ ಕಾಂಗ್ರೆಸ್ ಅವ್ರನ್ನೊಬ್ಬನ ವೈಸ್ ಪ್ರೆಸಿಡೆಂಟ್ ಮಾಡೋದಕ್ಕೆ ನನ್ನ ರಾಜಕೀಯ ಭವಿಷ್ಯನ ಮುಗಿಸ್ಬೇಕು ಅಂತೇಳಿ ಇವರು ಯಾರೋ ಮುಬಾರಕ್ಕು ಇನ್ನೊಬ್ಬರು ಪಟಾಲಮ್ ಮಾತುಗಳು ಕೇಳಿಕೊಂಡು ಇವ್ರು ಜೆ ಡಿ ಎಸ್ ಪಕ್ಷಕ್ಕೆ ಬರ್ತಾನೆ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಈ ಥರ ಒಂದು ನಿರ್ಧಾರ ತೊಗೊಂಡು, ಏನು ನಾ 2 ಓಟ್ ಬೇಕಾಗಿತ್ತಮ್ಮ ನನಗೆ, 2 ಓಟು, ಅದು ಒಂದು ಎಮ್ ಎಲ್ ಎ ಒಂದು ಎಮ್ ಎಲ್ ಸಿ, ಅವರು ಚೀಫ್ ವಿಪ್ ಎಮ್ ಎಲ್ ಸಿ ಜೆ ಡಿ ಎಸ್ ಪಕ್ಷದವರು, ಇನ್ನೊಬ್ಬರು ಶ್ರೀನಿವಾಸ್ ಗೌಡರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಇವಾಗ ಮನೆಯೆಲ್ಲ ರೆಕಾರ್ಡಿಂಗ್ ಕೇಳಿಸ್ಕೊಂಡಿರ್ಬೇಕು ನೀವು. ಸಿದ್ದರಾಮಯ್ಯ ಬಂದು ಗೆದ್ದರೆ ನಾನೇ ಅವ್ರು ಗೆದ್ದು ಹೊಟ್ಟೋಗ್ತಾರೆ, ನಾನೇ ಇಲ್ಲಿ ಎಮ್ ಎಲ್ ಎ, ನಾನೇ ಮಿನಿಸ್ಟರ್ ಮಾಡ್ತೀನಿ ಅಂತ ಅವ್ರು ಹೇಳಿರೋದು ನೀವೆಲ್ಲ ರೆಕಾರ್ಡಿಂಗ್ ಕೇಳಿಸ್ಕೊಂಡಿರ್ಬೋದು. ಹಾಗಾಗಿ ನಾನು ತುಂಬ ಯೋಚನೆ ಮಾಡಿದೆ, ನಾನು ಎಲ್ಲಾದರೂ ತಗೊಳ್ಳೋ ನಿರ್ಧಾರ ತಪ್ಪಾಗಿರುತ್ತಾ ಸರಿಯಾಗಿರುತ್ತಾ ಅಂತೆಲ್ಲ ತುಂಬ ಯೋಚನೆ ಮಾಡಿ ಇವತ್ತಿನ ದಿನ ನಿಮ್ಮೆಲ್ಲರೂ ವಿಶ್ವಾಸಕ್ಕೆ ತಗೊಂಡು, ಯಾಕಂದ್ರೆ ನಾನು ಯಾರೋ ಯಾವುದೋ ಪಕ್ಷ ಮಾಡಿಸ್ತೀನಿ, ಯಾರು ಪ್ರೋಗ್ರಾಮ್ ಮಾಡ್ತಾರೋ ಪ್ರೋಗ್ರಾಮ್ ನಾನು ಮಾಡಿಸ್ತೀನಿ ಅಂತ ಗತಿ ನನಗೆ ಬಂದಿಲ್ಲ. ಹಾಗಾಗಿ ನಾನು ಹೇಳೋದು ಇಷ್ಟೇ, ದಯವಿಟ್ಟು ಏನು ನಾನು ರಾಜಕೀಯ ತೀರ್ಮಾನ ಇವತ್ತು ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ, ನೀವೆಲ್ಲರೂ ಬೆಂಬಲ ಇದೆಯಾ ಅಥವಾ ನೀವು ನನಗೇನು ಅಂದರೆ ಯಾವುದೇ ಆಗಲಿ ತೀರ್ಮಾನ ತೊಗೊಂಡ್ರೆ ನಿಮ್ಮ ವಿಶ್ವಾಸ ಇರಬೇಕು, ನಿಮ್ಮ ಸಪೋರ್ಟ್ ಇರಬೇಕು, ನಿಮ್ಮ ಸಪೋರ್ಟ್ ಇದ್ರೇ ನಾನು ಮುಂದಕ್ಕೆ ಹೋಗ್ತೀನಿ. ಅದಕ್ಕೆ ಇವತ್ತಿನ ದಿನ ಏನು ಇವತ್ತು ಕರೆದು ಏನು ಮುಂದಿನ ದಿನಗಳಲ್ಲಿ ಏನು ಇವಾಗ ಸುಮಾರಷ್ಟು ಹೇಳಿದ್ರು, ಒಂದು ಸ್ಮಶಾನದ್ದಾಗಿರ್ಬೋದು ಶಾಲೆ ಆಗಿರ್ಬೋದು ಯಾವುದೇ ಆಗಲಿ, ನಾವು ಒಂದು ಯಾಮಾರಿ ಏನಾದರೂ ಎಲೆಕ್ಷನ್ನಲ್ಲಿ ಓಟುಗಳು ಹಾಕಿದ್ದೀರಿ ಅಂದರೆ 5 ವರ್ಷ ಯಾಮಾರ್ತಾನೆ ಇರ್ತೀರಿ, ನಿಜ ಅಲ್ವಾ? ಯಾರು ಕರೆಕ್ಟಾಗಿ ಕೆಲಸ ಮಾಡ್ತಾರೆ, ಯಾರು ಕೆಲಸ ಮಾಡೋ ಕಡೆ
ಹೋಗಿ ಚೆಕ್ ಮಾಡಿ ಕೆಲಸ ಮಾಡಿಸ್ತಾರೆ. ಯಾರು ಇವಾಗ ರಾಜ್ಯ ಸರ್ಕಾರ ಯಾವುದೇ ಆಗಿರಲಿ, ಸಿ ಎಂ ಮಿನಿಸ್ಟರ್ ಅವ್ರ ಹತ್ರ ಹೋಗಿ ಗತ್ತ ಕುತ್ಕೊಂಡು ಕೇಳಬೇಕು, ಏ ನಮ್ಮ ವಾರ್ಡ್ ನಮ್ಮ ಊರಿಗೆ ಇಷ್ಟು ಇಷ್ಟು ಕೋಟಿ ಅನುದಾನ ಬೇಕು ಮಾಡ್ರಿ ಅಂತೇಳಿ ಟೇಬಲ್ ಬುದ್ಧಿ ಕೇಳುವಂಥವ್ರು ಬೇಕು. ಇವಾಗಿರೋ ಎಮ್ ಎಲ್ ಎ ಕೇಳ್ತಾ ಇದ್ದಾರಾ? ಮತ್ತೆ ಗಾಂಧಿನಗರಕ್ಕೆ ನಾನು ಅವರು ಎಲೆಕ್ಷನ್ ನಡೆಸಿದಾಗ ನಾನು ಚೆನ್ನಾಗಿ ನಡ್ತಾ ಇದ್ದೆ ಗೆದ್ದಮೇಲೆ, ಇಲ್ಲೇ ಈ ಅರಳಿ ಇದು ಮರದ ಕೆಳಗಡೆ ಸ್ಪೆಷಲ್ ಪ್ಯಾಕೇಜ್ ಗಾಂಧಿನಗರಕ್ಕೆ ಅಂದರು, ಏನಾದರೂ ಕೊಟ್ಟರೆ ನಮ್ಮ ನೋಡಿ ಹಂಗೆ ಈ ಥರ ಎಲ್ಲ ಆಗೋವಾಗ ನೋಡಿ. ಇವಾಗ ಫಸ್ಟ್ ಮೇನ್ ರೋಡ್ ಒಂದು ಕಾಂಕ್ರೀಟ್ ರೋಡ್ ಹಾಕ್ಸಿದ್ದೀನಿ, ಇನ್ನೊಂದು ವಾರದಲ್ಲಿ ಎರಡನೇ ಮುಖ್ಯ ರಸ್ತೆ ಮತ್ತು ನಾಲ್ಕನೇ ಮುಖ್ಯ ರಸ್ತೆ ಇವೆರಡು ಒಂದು ತಿಂಗಳ ಒಳಗಡೆ ಹೊಸದಾಗಿ ಏನು ತಾರ್ ರೋಡ್ ಆಗುತ್ತೆ. ಒಂದು ತಿಂಗಳೊಳಗಡೆ ಒಂದೇ ಒಂದು ತಿಂಗಳೊಳಗಡೆ ಅವೆರಡೂ ರೋಡ್ ಆಗುತ್ತೆ. ಗದ್ದೆಕಣ್ಣೂರು ಮುಖ್ಯ ರಸ್ತೆ ಅದು ಅಷ್ಟೇ ಒಂದು ಒಂದೂವರೆ ತಿಂಗಳಲ್ಲಿ ಅದು ಪೂರ್ತಿ ಸಿಮೆಂಟ್ ರೋಡ್ ಆಗುತ್ತೆ. ಅಂದರೆ ಗದ್ದೆಕಣ್ಣೂರವ್ರಿಗೂ ಅಲ್ಲ, ಆನಂದ್ ಮೂರ್ತಿ ಸ್ಕೂಲ್ವರೆಗೂ ಪೂರ್ತಿ ಸಿಮೆಂಟ್ ರೋಡ್ ಮಾಡ್ತೀನಿ ಸರ್ಕಲಿಂದ ಒಂದು ತಿಂಗಳೊಳಗಡೆ. ನಾನೇನು ಮೂರು ತಿಂಗಳು ಐದು ತಿಂಗಳು ಹೇಳ್ತಲ್ಲ, ಎರಡು ತಿಂಗಳೊಳಗಡೆ ಇವೆ ಒಂದು ಒಂದೂವರೆ ತಿಂಗಳೊಳಗಡೆ ಈ ಮೂರು ರೋಡ್ ಮುಗಿಸ್ತೀನಿ ಅಂತ ಆಯ್ತಲ್ವಾ. ನಾನು ನಾಳೆ ದಿನ ರಾಷ್ಟ್ರೀಯ ಶಕ್ತಿ ಇದ್ರೆ ನಾನು ಪ್ರಶ್ನೆ ಮಾಡ್ಬೋದು ಕೇಳ್ಬೋದು, ಹಾಗೆ ನಿಮ್ಮೆಲ್ಲರ ಒಂದು ಅನುಮತಿನೂ ನನಗೆ ಬೇಕು. ಯಾಕಂದ್ರೆ ಹೇಳ್ತೀನಿ ನಾನು ಎಲ್ಲೇ ಇರಲಿ ನಮ್ಮ ಏನೇ ಆಗಿರಲಿ ಗಾಂಧಿನಗರ ಋಣ ನನ್ಗೆ ಯಾವತ್ತೂ ಇರುತ್ತೆ. ಆ ಋಣ ನನ್ನ ಬಗ್ಗೆವರೆಗೂ ತಿಳಿಸ್ತಾನೆ ಇರ್ತೀನಿ, ನನ್ನ ಕೈಯಲ್ಲಿ ಖುಷಿ ತಿಂತಕ್ಕಾಗಲ್ಲ, ನನ್ನ ಕೈಯಲ್ಲಾಗೋವರೆಗೂ ನಾನು ಮಾಡ್ತಾನೆ ಇರ್ತೀನಿ. ಸರ್ಕಾರ ಯಾವ ಬರುತ್ತೆ, ಸರ್ಕಾರ ಯಾವ್ದು ಬರುತ್ತೆ, ಯಾರು ಎಮ್ ಎಲ್ ಎ ಮಾಡಿಕೊಂಡ್ರೆ ನಮ್ಗೆ ಇಲ್ಲಿ ವಾರ್ಡ್ ಅಭಿವೃದ್ಧಿ ಆಗಬೇಕು, ನಮ್ಮ ಪ್ರಶ್ನೆಗಳು ಪರಿಹಾರ ಆಗಬೇಕು. ನಾನು ಹೇಳೋದು ನೀವು ಯಾರೇ ಆಗಲಿ ಎಮ್ ಎಲ್ ಎ ಕ್ಯಾಂಡಿಡೇಟು ಮುಖ ನೋಡಿ, ಯಾರಾದರೂ ಆಗಲಿ ಆ ಎಮ್ ಎಲ್ ಎ ಅವ್ರ ಮುಖ ನೀವು ನೋಡೋಕೆ ಹೋಗ್ಬೇಡಿ. ನನ್ನನ್ನು ನಾನು ಮುಂದೆ ಎಲೆಕ್ಷನ್ ನಿಂತ್ಕೊಂಡು ನಾನು ಎಲೆಕ್ಷನ್ ಮಾಡ್ತೀನಿ, ದಯವಿಟ್ಟು ನನ್ನ ಮುಖ ನೋಡಿ. ಏನು ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ, ವಂದೇ ಮಾತರಂ, ವಂದೇ ಮಾತರಂ, ಮಾತರಂ ಮಾತರಂ, ವಂದೇ ಮಾತರಂ, ಮಾತರಂ ಮಾತರಂ, ವಂದೇ ಮಾತರಂ, ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್, ಭಾರತ್ ಮಾತಾ ಕೀ ಜೈ, ಜೈ ಭಾರತ್ ಮಾತಾ ಕೀ ಜೈ. ದಯವಿಟ್ಟು ಓಟ್ ಹಾಕ್ಬೇಕು, ಗೆಲ್ಲಿಸ್ಕೊಡ್ಬೇಕು ದಯವಿಟ್ಟು. ಇಂಥ ಒಳ್ಳೆ ಮನುಷ್ಯ ಯಾರಿಗೂ ಸಿಗೋದಿಲ್ಲ, ಅವರು ನಮ್ಮ ಪಕ್ಷಕ್ಕೆ ಬಂದ್ರೆ ಇನ್ನು ಮುಂದಿನ ತಿಂಗಳು ಎಮ್ ಎಲ್ ಎ ಆಗೋ ಒಂದು ಚಾನ್ಸಸ್ ಇದೆ ಅವರಿಗೆ, ಎಮ್ ಎಲ್ ಎ ಕಾಂಗ್ರೆಸ್ಗಳಿದ್ದಾವೆ. ದಯವಿಟ್ಟು ಎಲ್ಲರೂ ಅವ್ರನ್ನ ಬೆಂಬಲಿಸಿ. ಇಂದಿನ ಗಾಂಧಿನಗರದಲ್ಲಿ ಒಂದು ಸಾರ್ವಜನಿಕ ಕುಂದುಕೊರತೆಗಳ ಸಭೆ ಮಾಡಿ, ಮತ್ತೆ ಏನು ಮುಂದಿನ ರಾಜಕೀಯ ನಡೆ, ಏನು ಇವತ್ತಿಂದಿನ ನಗರಸಭೆ ಈ ಪರಿಸ್ಥಿತಿ ಬರೋದಕ್ಕೆ ಯಾರು ಮೂಲ ಕಾರಣನೋ, ಮತ್ತೆ ಏನು ಇವತ್ತಿಂದಿನ ಏನು ಸುಮಾರು ಎರಡೂವರೆ ವರ್ಷಗಳಿಂದ ಏನು ಅಧಿಕಾರ ನಡೀತಾ ಇದೆ, ಏನೊಂದು ಯಾವ ರೀತಿಯಲ್ಲಿ ಇವತ್ತಿಂದಿನ ಅಧಿಕಾರ ನಡೆಸಿದ್ದಾರೆ ನಗರಸಭೆ ಅಧ್ಯಕ್ಷರು, ಅವರು ಆ ಅಧ್ಯಕ್ಷರಾಗೋದಕ್ಕೆ ಕಾರಣ ಯಾರು, ಮತ್ತೆ ಏನು ನಾನು ಉಪಾಧ್ಯಕ್ಷನಾದ್ಮೇಲೆ ಅದಾದ್ಮೇಲೆ ನಡೆದಿದ್ದ ರಾಜಕೀಯ ಬೆಳವಣಿಗೆಗಳು, ಮತ್ತೆ ಏನು ನಾನು ಉಪಾಧ್ಯಕ್ಷನಾಗಿ ನನ್ನ ಮೇಲೆ ಅವಿಶ್ವಾಸ ಇದೆ ಜೆ ಡಿ ಎಸ್ನ ನಗರಸಭೆ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷದ ಮುಬಾರಕ್ ಇವರೆಲ್ಲರೂ ಸೇರಿ ಏನು ನಗರಸಭೆನಲ್ಲಿ ಊಟಿ ಮಾಡಬೇಕು ಅಂತ ಏನು ಹೊರಟಿದ್ರು, ಅದ್ರ ವಿರುದ್ಧ ನಾನು ಏನು ಹೋರಾಟ ಮಾಡೋದಕ್ಕೆ ಶುರು ಮಾಡಿದೆ. ಏನು ಹದಿನಾಲ್ಕು ವಾಣಿಜ್ಯ ಮಳಿಗೆಗಳ ಹಗರಣ ಆಗಿರ್ಬೋದು, ಮತ್ತು ಬೇರೆ ಬೇರೆ ಹಗರಣಗಳು ಇವತ್ತಿನ ಮಹಿಳಾ ಸಮಾಜ ಆಗಿರ್ಬೋದು, ಬೇರೆ ಬೇರೆ ಹಗರಣಗಳ ಬಗ್ಗೆ ನಾನು ಹೋರಾಟ ಮಾಡೋಕ್ಕೆ ಶುರು ಮಾಡಿದಾಗ ಎಲ್ಲೋ ಒಂದು ಕಡೆ ಇವ್ರು ನಾನು ರಾಜಕೀಯವಾಗಿ ನನಗೆ ತುಳಿಬೇಕು ಅಂತೇಳಿ ನಮ್ಮ ಜೆ ಡಿ ಎಸ್ನ ನಗರಸಭಾ ಅಧ್ಯಕ್ಷರ ಮತ್ತು ಏನು ಕಾಂಗ್ರೆಸ್ನ ಸದಸ್ಯರೆಲ್ಲರೂ ಸೇರಿಕೊಂಡು ನನ್ನ ಮೇಲೆ ಏನು ಅವಿಶ್ವಾಸ ತೊಗೊಂಡ್ಬಂದರು. ಅವಿಶ್ವಾಸ ತಂದಮೇಲೆ ಎರಡು ಬಾರಿ ನಮ್ಮ ಏನು ಜೆ ಡಿ ಎಸ್ನ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಕೂಡ ಎರಡು ಸಲ ಇದೇ ವಿಚಾರಕ್ಕೆ ರಾಜಿ ಪಂಚಾಯಿತಿ ಆದಾಗಲೂ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರು ಏನು ಇವತ್ತಿಂದಿನ ಬೇರೆ ಬೇರೆ ಯಾರೋ ಮುಬಾರಕ್ ಒಬ್ಬ ಜೆ ಡಿ ಎಸ್ ಪಕ್ಷಕ್ಕೆ ಬರ್ತಾನೆ ಅಂಥೇಳಿ, ಮತ್ತು ಬೇರೆ ಬೇರೆ ಅವರೆಲ್ಲ ಜೆ ಡಿ ಎಸ್ಗೆ ಬರ್ತೀರಿ ಅಂಥೇಳಿ ನನ್ನ ವಿರುದ್ಧ ಅವಿಶ್ವಾಸಕ್ಕೆ ಸಪೋರ್ಟ್ ಮಾಡಬೇಕು ಅಂಥೇಳಿ ಅವ್ರಿಗೆ ನಮ್ಮ ಇಲ್ಲಿನ ಕೆಲವು ಜೆ ಡಿ ಎಸ್ನ ಮುಖಂಡರುಗಳೆಲ್ಲರೂ ಸೇರಿ ನನ್ನ ಮೇಲೆ ಮಸಲತ್ ಮಾಡಿ ಕುಮಾರಸ್ವಾಮಿ ಅವರಿಗೆ ಇಲ್ಲಿ ಸಲ್ಲದ ಒಂದು ವಿಷಯಗಳನ್ನೆಲ್ಲ ತಲುಪಿಸಿ ಏನು ಅಧಿಕೃತವಾಗಿ ಏನು ವಿಪ್ ಇಶ್ಯೂ ಆಗಿದ್ರೂ ಕೂಡ ಒಬ್ಬ ನಮ್ಮ ಏನು ಇವತ್ತಿನ ದಿನ ಕೋಲಾರದ ಜೆ ಡಿ ಎಸ್ ಎಮ್ ಎಲ್ ಸಿ ಅವರಾಗಿರ್ಬೋದು, ಮತ್ತು ಇವತ್ತು
ಇವತ್ತಿನ ದಿನ ಜೆ ಡಿ ಎಸ್ ಪಕ್ಷದಿಂದ ಏನು ಎಲೆಕ್ಟ್ ಆಗಿರುವಂಥ ಶ್ರೀನಿವಾಸ ಗೌಡರಾಗಿರ್ಬೋದು ಶಾಸಕರು, ಇವರಿಬ್ಬರು ಎರಡು ಓಟ್ ಬೇಕಾಗಿರುವಂಥದ್ದು ತಿಳ್ಕೊಂಡು ನನಗೆ ಎಮ್ ಎಲ್ ಸಿ ಅವರು ಇನ್ನು ಹೋದರೆ ಎಲ್ಲಿ ಗೆದ್ದುಬಿಡ್ತಾನೆ ಅಂತೇಳಿ ಜೆ ಡಿ ಎಸ್ನ ಎಮ್ ಎಲ್ ಸಿ ಅವರೇ ನನ್ನ ವಿರುದ್ಧ ಕೆಲಸ ಮಾಡಿ ಇವತ್ತಿನ ದಿನ ನಗರಸಭೆ ಉಪಾಧ್ಯಕ್ಷ ಸ್ಥಾನ ಕಳ್ಕೊಳ್ಳೋದಕ್ಕೆ ಇವರೆಲ್ಲ ಕಾರಣಕರ್ತರಾಗಿರ್ತಾರೆ. ನನಗೆ ವೈಯಕ್ತಿಕವಾಗಿ ಯಾರ ಮೇಲೇನೂ ದ್ವೇಷ ಇಲ್ಲ, ರಾಜಕೀಯವಾಗಿ ಏನು ಇವರು ಎಲ್ಲ ನನ್ನನ್ನು ಸೇರಿ ಮುಗಿಸ್ಬೇಕು ಅಂತ ಹೇಳಿ ಹೊರಟರು, ಎಲ್ಲಿ ನನಗೆ ಗೌರವ ಇಲ್ಲೋ ಅವತ್ತಿಂದ ಎಲ್ಲೋ ಒಂದು ಕಡೆ ನಾನು ಒಂದು ಪಕ್ಷದ ಕಾರ್ಯಚಟುವಟಿಕೆಗಳಿಂದ ದೂರ ಉಳಿದಿದ್ದೆ. ಎಲ್ಲೇ ಆಗಲಿ ಅವರು ಕೆಲವೊಂದ್ಸಲ ನನ್ನ ಹೇಳಿಕೆಗಳು ನೋಡಿದ್ದೆ, ಆದ್ದರಿಂದ ನಮಗೇನು ಪಕ್ಷಕ್ಕೆ ಏನು ಕೊಡುಗೆ ಸಿಗುತ್ತೆ ಏನು ಅನ್ನೋದು ಕೇಳಿಸ್ಕೊಂಡಿದ್ದೆ. ಹಾಗಾಗಿ ಎಲ್ಲ ನನ್ನ ಒಂದು ಗಾಂಧಿನಗರದ ಮುಖಂಡರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಹೆಣ್ಮಕ್ಕಳು, ಹೆಂಗಸರು, ಹಿತೈಷಿಗಳು ಎಲ್ಲರೂ ಎಲ್ಲರ ಜೊತೆ ಚರ್ಚೆ ಮಾಡಿ ಒಂದು ರಾಜಕೀಯ ನಡೆ ನಾನು ಏನು ಇವತ್ತಿನ ದಿನ ಇಷ್ಟು ದಿನ ಗುರುತಿಸ್ಕೊಂಡಿದ್ದೆ. ಎಲ್ಲೋ ಒಂದು ಕಡೆ ನನಗೆ ತುಂಬ ಅನ್ಯಾಯ ಮಾಡಿ ಇವತ್ತಿನ ದಿನ ಅವರು ನನ್ನನ್ನು ತುಳಿಬೇಕು ಅಂತೇಳಿ ಸ್ವಂತ ಮನೆಯವರೇ ಸ್ವಂತ ಪಕ್ಷದವರೇ ನನ್ನ ಮೇಲೆ ಮಸಲತ್ ಮಾಡಿದಾಗ ತೀರಾ ಬೇಸರ ಪಟ್ಟು ನಾನು ಇವತ್ತಿನ ದಿನ ಎಲ್ಲ ನಮ್ಮ ಹಿತೈಷಿಗಳ ಒಂದು ಏನೋ ಒಂದು ಅವರ ಕೋರಿಕೆ ಮೇಲೆ ಇವತ್ತಿನ ದಿನ ಬಿ ಜೆ ಪಿ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಮತ್ತು ಒಂದು ವಿಚಾರವಾಗಿ ಗಾಂಧಿನಗರದಲ್ಲಿ ಸಂಪೂರ್ಣವಾಗಿ ಅದ್ರ ಬಗ್ಗೆ ಏನು ಈ ವಿಚಾರವಾಗಿ ಪಕ್ಷದ ಒಂದು ಪರವಾಗಿ ಕೆಲಸ ಮಾಡಬೇಕು ಅಂತೇಳಿ ತೀರ್ಮಾನ ತೊಗೊಂಡಿದ್ದೀನಿ. ಪಕ್ಷಕ್ಕಿನ್ನ ಬಿ ಜೆ ಪಿ ಪಕ್ಷಕ್ಕೆ ನಾನು ಏನು ಸೇರ್ಪಡೆ ಆಗಿಲ್ಲ, ಅತಿ ಹತ್ತಿರದಲ್ಲೇ ನಿಮ್ಗೆಲ್ರಿಗೂ ತಿಳಿಸಿ ಸೇರ್ಪಡೆ ಆಗೋದನ್ನ ವಿಷಯನ ನಾನು ತಿಳಿಸ್ತೀನಿ. ಈ ಒಂದು ಏನು ಎಲ್ಲರ ಒಂದು ಕೋರಿಕೆ ಮೇರೆಗೆ ಇವತ್ತಿನ ದಿನ ಏನು ಬಿ ಜೆ ಪಿ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದೀವಿ. ನೀವು ಇವತ್ತಿನ ದಿವಸ ಸೇರ್ಪಡೆ ಆಗ್ತಾ ಇದೀರಾ, ಆ ಥರ ಮುಖಂಡರ ನಾಯಕರನ್ನ ನೋಡ್ಬಿಟ್ಟು ನೀವು ಸೇರ್ಪಡೆ ಆಗ್ತಾ ಇದೀರಾ ಸರ್? ಇವತ್ತಿನ ದಿನ ಏನು ಪಕ್ಷದ ಮುಖಂಡರಾಗಿರ್ಬೋದು ಮತ್ತು ಏನು ಪಕ್ಷದಿಂದ ಏನು ಮುಂದಿನ ದಿನಗಳಲ್ಲಿ ಏನು ಒಂದು ಅಭಿವೃದ್ಧಿ ವಿಚಾರದಲ್ಲಿ ಭರವಸೆ ಸಿಕ್ಕಿದೆ, ಹಾಗಾಗಿ ಇವತ್ತಿನ ದಿನ ನಾನು ಸೇರ್ಪಡೆ ಆಗೋದು ಸೇರ್ಪಡೆ ಅನ್ನೋದಲ್ಲ, ಇದು ಈ ತೀರ್ಮಾನ ತಗೊಂಡಿದ್ದೀನಿ. ಸೇರ್ಪಡೆ ಆಗೋವಾಗ ನಿಮಗೆ ಪಾಯಿಂಟ್ ಟು ಪಾಯಿಂಟ್ ಏನೇನು ವಿಷಯಗಳು ಏನೇನು ಬರುತ್ತೆ ಅವೆಲ್ಲ ನಾನು ತಿಳಿಸ್ತೀನಿ. ಈಗಾಗಲೇ ನೀವು ಜೆ ಡಿ ಎಸ್ ಪಕ್ಷದಲ್ಲಿ ಪಕ್ಷದಿಂದ ಆಯ್ಕೆ ಮಾಡಿರುವಂಥ ಎಮ್ ಎಲ್ ಎ 4 ವರ್ಷ ಏನು ಮಾಡಿದ್ದಾರೆ ಕೆಲಸ, 5 ವರ್ಷ ಕಂಪ್ಲೀಟ್ ಏನಾಗಿದೆ, 5 ವರ್ಷ ಏನು ಕೆಲಸ ಆಗಿಲ್ವೋ ಅದೇ ಅಜೆಂಡಾ, ಏನು ಕೆಲಸ ಆಗಬೇಕು ಅನ್ನೋದು ಅದನ್ನ ಮುಂದೆ ಇಟ್ಕೊಂಡು ನಾವು ಚುನಾವಣೆ ನಡೆಸ್ತೀವಿ. ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ಅನ್ಯಾಯ ಆಗಿದೆ ಅಂತ ನಿಮ್ಮ ಇದರಲ್ಲಿ ಆಗಿದೆ, ಬೇರೆ ಪಕ್ಷಗಳಿಂದ ಅನುಗುಣವಾಗಿದೆ, ಬರೀ ಜೆ ಡಿ ಎಸ್ ಅನ್ನ ಪಕ್ಷದಿಂದ ಆಗಿರೋದು. ಇವಾಗ ನನ್ನ ಮೇಲೆ ಯಾವುದೋ ಆರೋಪ ಇರಲಿಲ್ಲ, ಉಪಾಧ್ಯಕ್ಷನಾಗಿದ್ದಾಗ ನನ್ನ ಮೇಲೆ ಆರೋಪ ಇಲ್ಲ, ನಾನು ಎಲ್ಲೇ ಆಗಲಿ ಲಂಚ ತೊಗೊಂಡಿದ್ದೀನಿ ಅನ್ನೋ ಆರೋಪ ಇಲ್ಲ, ಹಾಗಾದ್ರೆ ಯಾವುದೇ ಹಗರಣಗಳಿಲ್ಲ ನನ್ನ ಮೇಲೆ ಯಾವುದೂ ಇಲ್ಲ. ಅಷ್ಟಾದ್ರೂ ಏನು ನಗರಸಭೆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಉಪಾಧ್ಯಕ್ಷನ ಇಳಿಸಬೇಕು ಅಂತೇಳಿ ಜೆ ಡಿ ಎಸ್ ಕಾಂಗ್ರೆಸ್ ಎರಡೂ ಪಾರ್ಟಿ ಸೇರಿ ಇವತ್ತಿನ ದಿನ ತೀರ್ಮಾನ ತಗೊಂಡಿದೆ. ಇವತ್ತಿನ ದಿನ ಏನು ಜೆ ಡಿ ಎಸ್ ಅಲ್ಲಿ ಇರುವಂಥ ಎಮ್ ಎಲ್ ಎ ಅವರೇ ಇವತ್ತಿನ ದಿನ ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಶ್ರೀನಿವಾಸ್ ಗೌಡರು ಅವರೇ ಹೇಳಿದ್ದಾರೆ ಕಾಂಗ್ರೆಸ್ ಅಲ್ಲಿ ಏನು ಸಿದ್ದರಾಮಯ್ಯ ಅವರು ಗೆದ್ದು ಹೋದ್ರೆ ನಾನೇ ಇಲ್ಲಿ ಎಮ್ ಎಲ್ ಎ ಅಥವಾ ನಾನೇ ಮಿನಿಸ್ಟರ್ ಮಾಡ್ತಾರೆ, ನಾನು ಎಮ್ ಎಲ್ ಸಿ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಎಲ್ಲಿ ನನಗೆ ದ್ರೋಹ ಆಗಿದೆ, ಇದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ನಾನು ತೀರ್ಮಾನ ತಗೊಂಡಿದ್ದೀನಿ. ಅಭಿವೃದ್ಧಿ ಕೆಲಸಗಳು ಎಲ್ಲಾಗುತ್ತೋ ಆ ಪಕ್ಷಕ್ಕೆ ಬೆಂಬಲ ಕೊಡಬೇಕು, ಆ ಪಕ್ಷದ ಕೆಲಸಕ್ಕೆ ನಾನು ಇದಾಗಬೇಕು, ನಿಮಿತ್ತನಾಗಬೇಕು ಅಂತೇಳಿ ನಾನು ತೀರ್ಮಾನ ತಗೊಂಡಿದ್ದೀನಿ. ವರದಿ ಸೈಯದ್ ಪರ್ವೀಜ್ ಅಹಮದ್.